ಯಾಕಂತಂದ್ರೆ ಗ್ರಹಣ ಸಂದರ್ಭದಲ್ಲಿ ದೇವರ ಜಪವನ್ನ ಮಾಡಿದರೆ ಅದರ ಫಲ ಹೆಚ್ಚಿನದ್ದು ಅನ್ನುವಂತಹ ಒಂದು ಭಾವನೆ ಇರುವಂತದ್ದು। ಹೀಗಾಗಿ ಸಾಕಷ್ಟು ಜನರು ಈಗ ಈ ಭಾಗದಲ್ಲಿ ಈಗ ಧ್ಯಾನಕ್ಕೆ ಕೂತಿರುವಂತದ್ದು। ಇನ್ನು ಸಾಕಷ್ಟು ಜನರು ಇನ್ನು ಬರಬೇಕು। ಯಾಕಂತಂದ್ರೆ ಗ್ರಹಣದ ಮಧ್ಯಭಾಗದಲ್ಲಿ ಅದರಲ್ಲೂ ಒಂದು ಗಂಟೆ ನಂತರ ಮಹಾಬಲೇಶ್ವರ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ। ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಕೂಡ ತೆಗೆಯಲಾಗುತ್ತದೆ। ಹೀಗಾಗಿ ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಮುದ್ರ ಸ್ನಾನವನ್ನು ಇಲ್ಲಿ ಬಂದಂತಹ ಭಕ್ತರು ಮಾಡಿ ನಂತರದಲ್ಲಿ ದೇವರ ದರ್ಶನವನ್ನು ಪಡೆಯುವಂಥದ್ದು ನೀವು ನೋಡ್ಬೋದು। ಈ ಭಾಗದಲ್ಲಿ ಈಗ ಗ್ರಹಣ ಪ್ರಾರಂಭವಾಗಿರೋದ್ರಿಂದಾಗಿ ಸಾಕಷ್ಟು ಜನ ಬಂದಂಥವರು ಈಗ ದೇವರ ಧ್ಯಾನದಲ್ಲಿ ಈಗ ತಲ್ಲೀನರಾಗಿರುವಂಥದ್ದು। ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ವಿಶಿಷ್ಟ ಸ್ಥಾನ ಇರುವಂಥದ್ದು। ಅದರಲ್ಲಿಯೂ ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನದ ಬಾಗಿಲನ್ನು ತೆಗೆಯುವಂಥದ್ದು, ವಿಶೇಷವಾಗಿ ಸ್ಪರ್ಶ ಮಾಡಿ ದೇವರನ್ನು ಅದರಲ್ಲಿಯೂ ಆತ್ಮಲಿಂಗವನ್ನು ಸ್ಪರ್ಶ ಮಾಡಿ ಪೂಜೆ ಮಾಡುವಂತಹ ಅವಕಾಶ ಈ ಭಾಗದಲ್ಲಿದೆ। ಹೀಗಾಗಿ ಸಾಕಷ್ಟು ಜನ ಭಕ್ತರು ಈ ಭಾಗದಲ್ಲಿ ಬರ್ತಾರೆ। ಇನ್ನು ಕಡಲ ತೀರದಲ್ಲಿ ಈಗ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಜನರು ಸೇರ್ತಾ ಇದ್ದಾರೆ ಅಂತೇಳಿ। ಜನರಲ್ಲಿ ಬಹಳಷ್ಟು ಜನ ಈ ಭಾಗದಲ್ಲಿ ಬಂದು ಈಗ ಒಂದು ಗಂಟೆಯ ನಂತರದಲ್ಲಿ ಸಮುದ್ರ ಸ್ನಾನಕ್ಕೆ ಈಗ ಹೋಗುವಂಥದ್ದು। ಸಮುದ್ರ ಸ್ನಾನ ಮಾಡಿದ ನಂತರದಲ್ಲಿ ನೇರವಾಗಿ ಮಹಾಬಲೇಶ್ವರನ ದರ್ಶನವನ್ನು ಮಾಡ್ತಾರೆ। ಮಹಾಬಲೇಶ್ವರನ ದರ್ಶನ ನಂತರದಲ್ಲಿ ಸ್ಪರ್ಶ ಒಂದು ಏನು ದೇವರನ್ನು ಮುಟ್ಟಿ ಪೂಜೆ ಮಾಡುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾರೆ। ಅದರ ನಂತರದಲ್ಲಿ ಮತ್ತೆ ಸಮುದ್ರಕ್ಕೆ ಬಂದು ಈಶ್ವರ ಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ನೀವು ನೋಡ್ಬೋದು। ಈ ಭಾಗದಲ್ಲಿ ಕಡಲು ತುಂಬ ಶಾಂತವಾಗಿದ್ದಾವೆ ಜನರಿಗೆ, ಅದೇ ಏಕೆಂತಂದರೆ ಕಡಲು ಶಾಂತವಿದ್ದಾಗ ಇಲ್ಲಿ ಸಮುದ್ರ ಸ್ನಾನ ಮಾಡಲಿಕ್ಕೂ ಕೂಡ ಸಾಕಷ್ಟು ಆ ಒಂದು ರೀತಿಯಲ್ಲಿ ಭದ್ರತೆ ಇರ್ತದೆ। ಹೀಗಾಗಿ ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ಸಮುದ್ರ ಶಾಂತವಾಗಿರುವಂಥದ್ದನ್ನು ಗಮನಿಸ್ಬೋದಾಗಿದೆ, ನೀವು ನೋಡಿದರೆ ತಿಳಿಯುತ್ತದೆ। ಇನ್ನು ಈ ಭಾಗದಲ್ಲಿ ನೀವು ನೋಡ್ಬೋದು ಸಾಕಷ್ಟು ಜನರು ಈಗ ಸಮುದ್ರ ಕಡಲ ತೀರ ಭಾಗದಲ್ಲಿ ಈಗ ಬಂದು ನಿಂತಿರುವಂಥದ್ದು। ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಮುರುಡೇಶ್ವರ ಭಾಗದಲ್ಲಿ ಈಗ ಭಕ್ತಾದಿಗಳು ರಾಜ್ಯ ಹೊರ ರಾಜ್ಯದಿಂದಲೂ ಕೂಡ ಬಂದು ಈಗ ಸೇರ್ತಾ ಇರೋದನ್ನು ಗಮನಿಸ್ಬೋದಾಗಿದೆ। ಒಟ್ಟಿನಲ್ಲಿ ಈಗ ಒಂದು ಗಂಟೆಯಲ್ಲಿ ಈಗ ಮಹಾಬಲೇಶ್ವರ ದರ್ಶನಕ್ಕೂ ಕೂಡ ಅವಕಾಶ ಸಿಗುತ್ತೆ। ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ। ಇನ್ನು ಸಮುದ್ರ ತೀರದಲ್ಲೂ ಕೂಡ ಪೂಜಾ ಪುನಸ್ಕಾರ್ಯಗಳು ಕೂಡ ನಡೀತವೆ। ಯಾಕಂತಂದರೆ ಈ ಭಾಗದಲ್ಲಿ ಅದರಲ್ಲಿಯೂ ಸಮುದ್ರ ತೀರದಲ್ಲಿ ಸ್ನಾನ ಮಾಡಿ ಓಕೆ ಕಾರವಾರದಲ್ಲಿ ಸಮುದ್ರದ ತಟದಲ್ಲಿ ನಾವು ಇಷ್ಟೊತ್ತು ಮಂಡ್ಯದಲ್ಲಿ ಅಂತ ಮಾತಾಡ್ತಾ ಇದ್ವಿ। ಮಂಡ್ಯದ ಜೊತೆಗೆ ನೋಡಿ ರಾಜ್ಯದ ಹಲವು ಕಡೆ ಈಗ ಕಾರವಾರದಲ್ಲಿ ಸಮುದ್ರ ತಟದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಒಂದು ಜಪತಪದಲ್ಲಿ ತೊಡಗ್ತಾ ಇದ್ದಾರೆ। ಸಮುದ್ರ ಸ್ನಾನವನ್ನು ಮಾಡಿ ನದಿ ಸ್ನಾನ ಹಾಗೆ ಸಮುದ್ರ ಸ್ನಾನ ಹೀಗೆ ಮಾಡಿ ಗ್ರಹಣದ ಸಂದರ್ಭದಲ್ಲಿ ಇಡೀ ಪರಿಸರಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ನಮ್ಮ ಜನಸಮೂಹಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದೇ ಇರಲಿ ಅಂತ ಈ ಒಂದು ಜಪತಪದಲ್ಲಿ ತೊಡಗ್ತಾ ಇದ್ದಾರೆ। ಮಗದೊಂದು ಕಡೆ ಫೋಟೋಶೂಟ್ಗಳು ಬಹಳ ಚೆನ್ನಾಗಿ ಆಗ್ತಾ ಇದೆ, ಗಮನಿಸ್ತಾ ಇದ್ದೀರಿ ನೀವು। ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಈಗಾಗಲೇ ಈ ಒಂದು ಗ್ರಹಣವನ್ನು ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ। ಚಂದ್ರನಲ್ಲಿ ಆಗುವಂತಹ ವ್ಯತ್ಯಾಸ, ಭೂಮಿಯ ನೆರಳು ಹೇಗೆ ಬೀಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಅವರದ್ದೇ ಆದಂತಹ ರೀತಿಯಲ್ಲೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ। ಇನ್ನೊಂದು ಒಂದು ಅನುಮಾನ ಬರುತ್ತೆ, ಹಾಗೆ ನೋಡೋದಿದ್ರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದರೆ ಚಂದ್ರಗ್ರಹಣ ಅಲ್ವಾ? ಭೂಮಿಲೇ ಅಲ್ವಾ ನಾವಿರೋದು, ಭೂಮಿ ಮೇಲೆ ನಾವಿರುವಂತಹ ಒಂದು ಪ್ಲಾನೆಟ್ ಅಥವಾ ಗ್ರಹದ ನೆರಳು ಚಂದ್ರನಿಗೆ ತಾಕ್ತಾ ಇರುವಂಥದ್ದು ಕುತೂಹಲ ಹೇಗಿರುತ್ತೆ ನೋಡಿ, ಒಂಥರ ಆಶ್ಚರ್ಯ ಅಂತ ಕೂಡ ಅನ್ಸುತ್ತೆ। ಅದನ್ನೇ ನಾವು ಗ್ರಹಣ ಅಂತೀವಿ, ಅದರಲ್ಲೇ ಏನೋ ಕೆಟ್ಟದಾಗ್ಬಿಡುತ್ತೆ ಅಂತ ನಂಬುವಂಥವ್ರು ಇದ್ದಾರೆ। ಏನೇ ಆಗಲಿ ಅವ್ರವ್ರ ನಂಬಿಕೆ, ಅವ್ರವ್ರ ಇಷ್ಟ, ಅವ್ರವ್ರ ಆಚರಣೆ, ತೀರಾ ಭಯಪಡೋ ಅಗತ್ಯ ಇಲ್ಲ, ಜಾಗೃತೆಯಿಂದ ಇರಿ, ಎಚ್ಚರದಿಂದ ಇರಿ ಅಷ್ಟೇ। ಅದನ್ನು ಬಿಟ್ಟರೆ ಏನೋ ಆಗಿಬಿಡುತ್ತೆ ಆ ಟೆನ್ಷನಲ್ಲೆಲ್ಲ ಇರೋ ಅಗತ್ಯ ಇಲ್ಲ। ಇದರೊಂದಿಗೆ ಮತ್ತೊಮ್ಮೆ ಸ್ವಲ್ಪ ವಿಜ್ಞಾನದ ಬಗ್ಗೆ ಮಾತನಾಡೋದಾದರೆ ಸೂರ್ಯ, ಚಂದ್ರ ಮತ್ತು ಭೂಮಿ ಮೂರೂ ಸ್ಟ್ರೈಟ್ ಲೈನಿಗೆ ಬಂದಾಗ ಅಥವಾ ಲಂಬ ರೇಖೆಯಲ್ಲಿದ್ದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದರೆ ಅದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ। ಅದೇ ಈ ಸಲ ಘಟಿಸ್ತಾ ಇರೋದು ವಿಶೇಷ ಅಂದರೆ ಈ ರೀತಿಯ ಗ್ರಹಣ ಚಂದ್ರಗ್ರಹಣ 30 ವರ್ಷಗಳಿಗೊಮ್ಮೆ ಘಟಿಸೋದಂತೆ, 30 ವರ್ಷದ ಹಿಂದೆ ಆಗಿತ್ತು, ಇವತ್ತು ಆಗ್ತಾ ಇದೆ ಅನ್ನುವಂಥದ್ದು। ಆಮೇಲೆ 2023ಗೆ ನಾವೆಲ್ಲರೂ ಕೂಡ 23ಕ್ಕೆ ಟಟಾ ಬಾಬಾಯ್ ಗುಡ್ ಬಾಯ್ ಅಂತ ಹೇಳುವಂತಹ ಸಮಯ, ವರ್ಷಗಳು ಕೂಡ ಎಷ್ಟು ಬೇಗ ಉರುಳ್ತಾ ಇದೆ ನೋಡಿ, ತಿಂಗಳುಗಳೆಲ್ಲ। ಯಾಕಂದರೆ ಈಗ ಆಲ್ರೆಡಿ ನಾವು ನವೆಂಬರಲ್ಲಿದ್ದೀವಿ, ಇನ್ನೆರಡು ದಿನ ಆಗಿಬಿಟ್ರೆ ನವೆಂಬರ್ ಮುಗೀತು, ಸಾರಿ ಅಕ್ಟೋಬರಲ್ಲಿದ್ದೀವಿ, ನವೆಂಬರ್ಗೆ ಕಾಲಿಡ್ತೀವಿ, ನವೆಂಬರ್ ಡಿಸೆಂಬರ್ ಆಗಿಬಿಟ್ರೆ 2023ನೇ ಮುಗಿಸ್ಬಿಡ್ತೀವಿ, 2024ಕ್ಕೆ ಹೋಗ್ತೀವಿ ಅಥವಾ ವೆಲ್ಕಮ್ ಹೇಳ್ತೀವಿ। ಹೀಗಿರುವಾಗ ಈ ವರ್ಷದ ಕೊನೆಯ ಗ್ರಹಣ ಆಗಿರೋದ್ರಿಂದ ಅದೇ ಏನಪ್ಪ ಈ ಚಂದ್ರಗ್ರಹಣದ ವಿಶೇಷತೆ ಅಂದರೆ ಒಂದು ಚಂದ್ರಗ್ರಹಣ ಇನ್ನೊಂದು ಈ ವರ್ಷದ ಕೊನೆಯಲ್ಲಿ ಆಗ್ತಾ ಇರುವಂತಹ ಚಂದ್ರಗ್ರಹಣ ಅಂತ ಒಂದು ನೆನಪಿಟ್ಕೊಳ್ಳೋಕೆ ಇನ್ನೊಂದು 30 ವರ್ಷಗಳಿಗೆ ಒಮ್ಮೆ ಆಗುವಂತಹ ಚಂದ್ರಗ್ರಹಣ ಅಂತ ನೆನಪಿಟ್ಕೋಬಹುದು ಈ ರೀತಿಯ ವಿಶೇಷತೆ ಎಲ್ಲಿ ವಿಜ್ಞಾನದ ಪ್ರಕಾರ ಏನು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಅದು ಸೂರ್ಯನಿಗಾದರೂ ಗ್ರಹಣ ಇಡಿಲಿ ಚಂದ್ರನಿಗಾದರೂ ಗ್ರಹಣ ಬಡಿಲಿ ಅದು ಅಶುಭ ನಾವು ಎಚ್ಚರವಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಮೈಸೂರಿನಲ್ಲಿ ಗಮನಿಸ್ತಾ ಇದ್ರಿ ಬಹಳ ಹೊಳಪಿನಿಂದ ಕಂಗೊಳಿಸ್ತಾ ಇದ್ದಾನೆ ಚಂದ್ರ ಬಹಳ ಹೊಳಪಿನಿಂದ ಓಕೆ ನೇರವಾಗಿ ಈಗ ನಾವು ಜಿಲ್ಲೆಯಲ್ಲಿ ಹೇಗೆ ಒಂದು ಕೆಲವು ಕಡೆ ಗ್ರಹಣವನ್ನ ನೋಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಕೆಲವು ಕಡೆ ಗ್ರಹಣವನ್ನ ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ ಇದು ಈ ರೀತಿಯ ಡೀಟೇಲ್ಸ್ ಅನ್ನು ಕಲೆ ಹಾಕೋಣ ನೇರವಾಗಿ ನಾನು ಕಾರವಾರಕ್ಕೆ ಹೋಗ್ತೀನಿ ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನವೀನ್ ಈಗ ಕೆಲ ನಿಮಿಷಗಳ ಹಿಂದೆ ಸಮುದ್ರದ ತಟದಲ್ಲಿ ಕೆಲವರು ಜಪತಪದಲ್ಲಿ ತೊಡಗಿರುವಂಥದ್ದು ನೋಡ್ತಾ ಇದ್ವಿ ಐ ಹೋಪ್ ನೀವು ಕೂಡ ಅಲ್ಲೇ ಇದ್ದೀರಾ ಅಂತ ಅಲ್ಲಿ ಬಗ್ಗೆ ಡೀಟೇಲ್ಸ್ ಕೊಡ್ಬೋದಾ ಖಂಡಿತವಾಗಿ ಗೋಕರ್ಣದಲ್ಲಿ ಸಮುದ್ರ ಸ್ನಾನ ವಿಶೇಷವಾಗಿದ್ದು ಅದರಲ್ಲಿಯೂ ಗ್ರಹಣ ದೋಷ ನಿವಾರಣೆಗಾಗಿ ಸಮುದ್ರ ಸ್ನಾನವನ್ನು ಗ್ರಹಣ ಮಧ್ಯಕಾಲದಲ್ಲಿ ಪ್ರಾರಂಭ ಮಾಡ್ತಾರೆ ಇವತ್ತು ಕಡಲ ತೀರದಲ್ಲಿ ಇರುವಂಥದ್ದು ಜನ ನೀವು ನೋಡ್ಬೋದು ಸಾಕಷ್ಟು ಜನ ಈಗ ಸಮುದ್ರ ತೀರಕ್ಕೆ ಧಾವಿಸಿ ಬರ್ತಾ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಏನು ಗ್ರಹಣ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈಗ ಗರ್ಭಗುಡಿಯು ಕೂಡ ತೆಗೆದಿರ್ತದೆ ಅಂಥ ಸಂದರ್ಭದಲ್ಲಿ ಕಡಲ ತೀರಕ್ಕೆ ಭಕ್ತಾದಿಗಳು ಬರ್ತಾರೆ ಭಕ್ತಾದಿಗಳು ಬಂದು ಆ ಕಡಲ ತೀರದಲ್ಲಿ ಸ್ನಾನವನ್ನು ಮಾಡಿ ನಂತರದಲ್ಲಿ ಶಿವನ ದರ್ಶನವನ್ನು ಮಾಡ್ತಾರೆ ಇದು ವಿಶೇಷವಾಗಿರುವಂಥದ್ದು ನೀವು ನೋಡ್ಬೋದು ಸಾಕಷ್ಟು ಜನ ಈಗ ಕಡಲ ತೀರದಲ್ಲಿ ಧಾವಿಸಿ ಸ್ನಾನಕ್ಕಾಗಿ ಬರ್ತಾ ಇರುವಂಥದ್ದು ಗ್ರಹಣ ಮಧ್ಯಕಾಲದಲ್ಲಿ ಸ್ನಾನವನ್ನು ಮಾಡಿ ನಂತರದ ದೇವರನ್ನು ದರ್ಶನ ಮಾಡಿದರೆ ಗ್ರಹಣ ದೋಷ ನಿವಾರಣೆ ಆಗ್ತದೆ ಅದಲ್ಲದೆ ಹರಕೆಯನ್ನು ಕಟ್ಕೊಳ್ತಾರೆ ಇವೆಲ್ಲವೂ ಕೂಡ ಫಲಿಸುತ್ತೆ ಅನ್ನೋಂತಹ ನಂಬಿಕೆ ಇರುವಂಥದ್ದು ಸಾಕಷ್ಟು ಜನ ಈಗ ಕಡಲ ತೀರದಲ್ಲಿ ಈಗ ಸಮುದ್ರಕ್ಕೆ ಇಳಿತಾ ಇರುವಂಥದ್ದು ಇನ್ನು ಕೆಲವರು ಈಗ ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕೆ ತೆರಳ್ತಾ ಇರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ದೇವಸ್ಥಾನವೂ ಕೂಡ ಈಗ ಓಪನ್ ಆಗ್ತಾ ಇರುವಂಥದ್ದು ಜನರನ್ನು ಕೂಡ ನಾನು ಮಾತಾಡಿಸ್ತೀನಿ ಯಾಕಂದರೆ ಗ್ರಹಣ ದೋಷ ನಿವಾರಣೆಗಾಗಿ ಸಾಕಷ್ಟು ಜನ ಭಕ್ತರು ಈಗ ಕಡಲ ತೀರ ಭಾಗದಲ್ಲಿ ಸಮುದ್ರ ಸ್ನಾನಕ್ಕೆ ಬಂದಿರುವಂಥದ್ದು ಸರ್ ನೀವು ಎಲ್ಲಿಂದ ಬಂದಿದ್ದೀರಿ ಹುಬ್ಬಳ್ಳಿಯಿಂದ ಸರ್ ಸರ್ ಏನು ಸಮುದ್ರ ಸ್ನಾನಕ್ಕೆ ಯಾಕೆ ಮಾಡ್ತಾ ಇದ್ದೀರಿ ಏನು ಸರ್ ನಮ್ಮ ರಾಶಿ ಪರಿಹಾರಕ್ಕೆ ನಾವು ಬಂದಿದ್ದು ಇವಾಗ ಚಂದ್ರಗ್ರಹಣ ಇರುವಂಥದ್ದು ಇಂಥದ್ರಲ್ಲಿ ಸಾಕಷ್ಟು ದೋಷ ಇರುವಂತಹ ರಾಶಿ ಇರುವಂಥ ಜನರು ಇಲ್ಲಿ ಬಂದು ಬರ್ತಾರೆ ಇವತ್ತು ನೀವು ಏನೇನು ಕಾರ್ಯಗಳು ಮಾಡ್ತಾ ಇದ್ದೀವಿ ಈಗ ನಾನು ಈಗ ಫಸ್ಟ್ ಇಲ್ಲಿಂದ ಸ್ನಾನ ಮಾಡಿಕೊಂಡು ಅಲ್ಲಿಂದ ಅವ್ರು ನೀರು ಇದು ಮಾಡಿಕೊಂಡು ದೇವಸ್ಥಾನ ಮತ್ತು ಗಣಪತಿಗೆ ಅವ್ರು ಬಿಟ್ಟು ಮತ್ತು ವಾಪಸ್ ಪುನಃ ಬಂದು ಇಲ್ಲಿ ಸಮುದ್ರ ಸ್ನಾನ ಮಾಡಿಕೊಂಡು 3 ಟೈಮ್ ನಾವು ಈಗ ಇದು ಮಾಡಬೇಕು ಸ್ನಾನ ಮಾಡಬೇಕು ಮಾಡಿಕೊಂಡು ಬೆಳಿಗ್ಗೆ ಮಾರ್ನಿಂಗ್ ಒಮ್ಮೆ ದರ್ಶನ ಮಾಡಿಕೊಂಡು ಹೋಗೋದು ಬೆಳಿಗ್ಗೆ ಈಗ ಉತ್ತರ ಕನ್ನಡ ಕಾರವಾರ ಮತ್ತು ಗೋಕರ್ಣ ಈ ಭಾಗದಲ್ಲಿ ಸಮುದ್ರ ಸ್ನಾನ ಅದರಲ್ಲಿಯೂ ದಲ್ಲಿ ವಿಶೇಷವಾಗಿ ಈ ಆಚರಣೆ ಚಾಲ್ತಿರುವಂಥದ್ದು ಶೈವ ಪದ್ಧತಿಯನ್ನು ಈ ಭಾಗದಲ್ಲಿ ಆಚರಣೆ ಮಾಡ್ತಾರೆ ಹೀಗಾಗಿ ಕಡಲ ತೀರದಲ್ಲಿ ಜನರು ಶಿವಭಕ್ತರು ಬರ್ತಾರೆ ಗ್ರಹಣ ದೋಷ ನಿವಾರಣೆಯನ್ನು ಮಾಡಲಿಕ್ಕಾಗಿ ವಿಶೇಷ ಪೂಜೆಯನ್ನು ಮಾಡ್ತಾರೆ ಅದರ ಜೊತೆಗೆ ಡೀಟೇಲ್ಸ್ಗೆ ಕಾರವಾರ ಅದರಲ್ಲೂ ಗೋಕರ್ಣ ಶಿವನ ದೇವಸ್ಥಾನ ಅಲ್ವಾ ಸಾಮಾನ್ಯವಾಗಿ ಹುಣ್ಣಿಮೆಗಳಿಗೆ ಹೋಗುವಂಥದ್ದೇ ಶಿವನ ದೇವಸ್ಥಾನಕ್ಕೆ